ಉಮಾಶ್ರೀ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಉಮಾಶ್ರೀ ಅವರೇ, ನೀವು ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಕೊಂಡ್ರಿ, ಅಗ್ದಿ ಸಣ್ಣ ವಯಸ್ಸಿಗೆ. ಅವಾಗ ತಾನೇ ನೀವು ಏನು ಸ್ಕೂಲು ಕಾಲೇಜು ಎಲ್ಲ ಮುಗಿಸಿರ್ತೀರಾ, ದಿಢೀರನೇ ಸಂಸಾರ ಜೀವನಕ್ಕೆ ಕಾಲಿಟ್ರಿ. ಹೇಗಿತ್ತು ನಿಮ್ಮ ಲೈಫ್ ಎಕ್ಸ್ಪೀರಿಯೆನ್ಸ್, ಏನು ಯಾವ ಥರ ಶೇರ್ ಮಾಡ್ಕೊಳ್ತೀರಾ? ಇಲ್ಲ, ನಾನೇನು ದಿಢೀರಂತ ನಮ್ಮ ಅಪ್ಪ ಅಮ್ಮ ತಂದು ಮದುವೆ ಮಾಡಿದ ಹುಡುಗನೇನು ಮಾಡ್ಕೊಳ್ಳಿಲ್ಲ. ಸ್ವಲ್ಪ ನಮ್ಮ ಅಪ್ಪಮ್ಮ ನಾನು ಕೈ ಕೊಟ್ಟೆ ಮಾಡ್ಕೊಂಡಿದ್ದು. ಅಂದರೆ ನಮ್ಮ ಅಪ್ಪ ಅಮ್ಮನ ಕೈ ಕೊಟ್ಟಿದ್ದು ಅಂತಂದರೆ, ಅಂದರೆ ನಾನು ನಮ್ಮ ಫ್ರೆಂಡ್ ಇದ್ಲು, ಅವ್ರ ಮನೆಗೆ ಓದ್ಕೊಳ್ಳೋಕೆ ಹೋಗ್ತಾಯಿದ್ದೆ ಬರ್ತಿದ್ದೆ. ಅಲ್ಲಿ ಹುಡುಗ ಬರ್ತಿದ್ದ, ಅಲ್ಲಿ ಒಂದು ಸ್ವಲ್ಪ ಹಂಗೆ ಹುಡುಗ ಹುಡುಗಿಗೆ ಸ್ವಲ್ಪ ಆಕರ್ಷಣೆ, ಲವ್ ಫಸ್ಟ್ ಆಕರ್ಷಣೆ ಶುರು ಆಯ್ತು. ಆಮೇಲೆ ಲವ್ ಅಂತೇನೋ ಸ್ವಲ್ಪ ಶುರು ಆದಂಗೆ ಆಯಿತು. ಆಮೇಲೆ ಕುಚ್ಚು ಓತಾಯಿ ಅಂತ ಆಯಿತು. ಆಮೇಲೆ ನಮ್ಮ ಫ್ರೆಂಡು ಅವರು ಹೇಳೋದು, ಇಲ್ಲ ಕಣೆ ಆ ಹುಡುಗ ನಿಮ್ಮ ಸಮಾಜದವನೆ, ದೇವಾಂಗ ಸಮಾಜದ ಹುಡುಗ, ಮತ್ತು ಅವನು ನೀನು ಇಷ್ಟಪಟ್ಟಿದ್ದಾನೆ, ನೋಡು ಏನಾದರೂ ಮದುವೆ ಗಿದ್ವ ಮಾಡ್ಕೊಳಂಗಿದ್ರೆ ಹೇಳು ಅಂತ ಅಂದು. ಆವಾಗ ನಮಗೂ ಸ್ವಲ್ಪ ಯಾಕೆ ಮಾಡ್ಕೋಬಾರ್ದು, ಹುಡುಗ ಚೆನ್ನಾಗಿ ಅವನೇನು, ಅವನು ಸ್ವಲ್ಪ ಟಿಂಗುಟಿಂಗು ಅಂತ ಬಟ್ಟೆ ಗಿಟ್ಟೆ ಹಾಕೊಂಡು ಚೆನ್ನಾಗಿ ಬರ್ತಾ ಇದ್ದ, ಪ್ಯಾಂಟ್ ಗಿಂಟ್ ಎಲ್ಲ ರೇಷ್ಮೆ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಬರ್ತಾ ಇದ್ದ, ಒಂದಿಷ್ಟು ಹಾಡುಗಳು ಚೆನ್ನಾಗಿ ಹೇಳ್ತಿದ್ದ. ಅಲ್ಲಿ ಅವ್ರ ಮನೇಲಿ ಒಂದು ಆರ್ಕೆಸ್ಟ್ರಾ ಇತ್ತು. ನನಗೆ ಏನು ಭಾಳ ದೊಡ್ಡ ವಯಸ್ಸೇನಲ್ಲ, ಅವ್ರು ಹಳ್ಳಿ 16 ಸ್ವೀಟ್ ಅಂದು ಒಂಥರ ಆಯಿತು. ಆಯಿತು ಸರಿ ಶುರು ಆಯಿತು. ಚಿಕ್ಕದ ಹಂಗೆ ಒಂದೊಂದು ಪಿಕ್ಚರು, ಯಾವ ಪಿಕ್ಚರ್ ನೋಡಿದ್ರಿ? ಅದು ಯಾವುದ ತೋರ್ಸದ್ನಪ್ಪ, ಅದು ಯಾವುದು, ಅದೇನು ಎರಡು ಕನಸು ಅಲ್ಲೇ ಹಾಡಿದ್ರು. ಹಾಂ, ಅದು ಒಂದು ಪಿಕ್ಚರು. ಆಮೇಲೆ ಇನ್ನೊಂದು ಯಾವುದು ಮಯೂರ ಏನೋ ತೋರಿಸಿದ್ರು. ಅದಾದಮೇಲೆ ಒಂದು ಹಂಗೆ ಸ್ವಲ್ಪ ಓಡಾಡ್ತಿದ್ವಿ, ಮೆಲ್ಲ ನಮ್ಮ ಅಪ್ಪನ ವಾಸನೆ ಹತ್ಬಿಡ್ತು. ಒಂದು ವರ್ಷ ಅಷ್ಟೇ. ಆಮೇಲೆ ನಮ್ಮ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತೀವಿ, ನಮ್ಮ ಅತ್ತೆಗೆಲ್ಲ ಪರಿಚಯ ಮಾಡಿಕೊಟ್ರು. ಅಮ್ಮ ಈ ಹುಡುಗಿ ನಾನು ಇಷ್ಟಪಡ್ತಾ ಇದ್ದೀನಮ್ಮ, ಹಿಂಗೆ 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 ಅಂತ. ನಮ್ಮ ಅತ್ತೆ ಓಕೆ ಅಂದರು. ಯಾವತ್ತ ನಮ್ಮ ಅಪ್ಪ ಮೆಜೆಸ್ಟಿಕಲ್ಲಿ ನೋಡ್ಬಿಟ್ಟವ್ರೆ ಇಬ್ಬರು ಓಡಾಡೋದನ್ನು, ಕಾಲೇಜ್ ಹತ್ರ ಬಂದು ಗಮನಿಸ್ಬಿಟ್ಟವ್ರೆ. ಒಂದು ಬಿಟ್ಟರು ಮನೆಯಲ್ಲೂನಿಗೆ ನಮ್ಮ ಅಪ್ಪ ಯಾವತ್ತೂ ನನ್ನ ಮೇಲೆ ಕೈ ಮಾಡಿಲ್ಲಪ್ಪ. ಒಂದೇ ಒಂದ್ಸಲ ಅವನ ಜೊತೆ ನಾನು ಸಿಕ್ಕಾಕೊಂಡಲ್ಲ, ಇಲ್ಲಿಂದ ಹೊಡೆದ್ರೆ ಆ ಗ್ವಾಡೆಗೆ ಬೀಳ್ತಿದ್ದೆ, ಆ ಗ್ವಾಡೆಯಿಂದ ಹೊಡೆದ್ರೆ ಈ ಗ್ವಾಡೆಗೆ ಬೀಳ್ತಿದ್ದೆ. ಹೆಚ್ಚು ಕಮ್ಮಿ ಅದೇ ಬೇಜಾನ್ ಬೇಜಾನ್ ಹೊಡೆಸ್ಕೊಂಡೆ. ಆಮೇಲೆ ಏನಾಯ್ತೇನೋ ಅವ್ರಿಗೆ, ನಾನು ಕೊನೆಗೆ ಇದೇ ಮಾಮೂಲಿ ಡೈಲಾಗ್ ಐತಲ್ಲ, ಅವ್ನು ಬಿಟ್ಟು ನಾನು ಬದುಕಲ್ಲ, ನಾನು ಸತ್ತ ಹೋಗ್ಬಿಡ್ತೀನಿ, ಹಂಗೆ ಹಂಗೆ ಮಾಮೂಲಿ ಡೈಲಾಗ್ ಅವೆಲ್ಲ ಆಗಿ ಹಾಳಾಗಿ ಹೋಗಲಿ ಅಂತ ಮನೆ ಮುಂದೆ ಕೈ ತೊಳ್ಕೊಂಬಿಟ್ರು. ಇದು ಮಾಡಿ ಅವ್ರ ಮನೆಯವ್ರನ್ನ ಕರೆಸಿ ಅದೇನು ಕೊಡಬೇಕು ಕೊಟ್ಟು ನಮ್ಮ ಮನೆ ಮುಂದೆ ಚಪ್ರ ಹಾಕಿ ದಾರೆ ಯಾರ್ದು ಕೊಟ್ಟು ಹೋದೆ. ಹೋಗಿ ಒಂದು ತಿಂಗಳು, ಒಂದೂವರೆ ತಿಂಗಳಿಗೆ ನನ್ನ ಮಗಳು ಹೊಟ್ಟೆಗೆ ಬಿದ್ದಳು. ಆಮೇಲೆ ಇವನ ಅವತಾರಗಳೆಲ್ಲ ಗೊತ್ತಾಯಿತು, ಕುಡಿಯೋದು ಬರೋದು ಎಲ್ಲ. ನಮಗೆ ಹಿಂಸೆಗಳು ಶುರು ಆಗಿ 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 ಜೀವನ ಒಂದು ವರ್ಷಕ್ಕೇ ಬರ್ತೀನಪ್ಪ ಟಾಟ ಅಂದೆ. ತಿರ್ಗಾ ಬಂದೆ, ಇಲ್ಲಿ ಹೆರಿಗೆ ಆಯಿತು ಇದಾಯಿತು, ತಿರ್ಗಾ ನ್ಯಾಯ ಪಂಚಾಯಿತಿ, ತಿರ್ಗಾ ಗಂಡನ ಚೆನ್ನಾಗಿ ಬದುಕೊಂಡು ಹೋಗಮ್ಮ ಅಂದರು. ತಿರ್ಗಾ ಬಂದು ತಿರ್ಗಾ ಜೀವನ ಆಯಿತು, ತಿರ್ಗಾ ಎರಡನೇ ಮಗ ಒಟ್ಟಿಗೆ ಬಿತ್ತು, ತಿರ್ಗಾ ಜಗಳ, ತಿರ್ಗಾ ಗಲಾಟೆ, ಹೋಗಪ್ಪ ಟಾಟ ಶಿವ ಬಾಯ್ ಅಂದ್ಬಿಟ್ಟು ಕಳಿಸಿ ನನ್ನ ಪಾಡು ನನ್ನ ಮಕ್ಕಳು ನಾನು ಜೀವನ ಮಾಡ್ಕೊಂಡಿದ್ದೀವಿ. ಇವತ್ತಿಗೆ 1989 ಲೀಗಲಿ ಡಿವೋರ್ಸ್ ತಗೋ, ನನ್ನ ಪಾಡಿ ನನ್ನ ಮಕ್ಕಳನ್ನೇ ನನ್ನ ದೇವರು ಅಂತ ತಿಳ್ಕೊಂಡಿದ್ದೀನಿ, ನನ್ನ ವೃತ್ತಿನೇ ನನ್ನ ಗಂಡ ಅಂತ ತಿಳ್ಕೊಂಡು ನನ್ನ ಜೀವನ ಪೂರ ಮರೆತು ಬಿಡಿದ್ದೀನಿ. ನೋ ಲೈಫ್, ಪರ್ಸ್ನಲ್ ಲೈಫ್ ಅಂತೂ ನನಗೆ ಇವತ್ತಿನವರೆಗೂ ಏನೂ ಇಲ್ಲ. ಅಪ್ಪ ಅಮ್ಮ ಯಾವ ರೀತಿ ರಿಪ್ಲೈ ಮಾಡಿದ್ರು ಇಷ್ಟೆಲ್ಲ ಆದಮೇಲೆ? ಅವರ ಬಿಟ್ಟು ಬಂದಮೇಲೆ ಗಂಡನ ಬಿಟ್ಟವಳು ಅಂತೆಲ್ಲ ಸಮಾಜ ಎಲ್ಲ ಏನಂತಾಯ್ತು. ನಮ್ಮ ಅಪ್ಪ ಹೋಗ್ಲಿ ಬಿಡ ಹೋಗ್ಲಿ ಬಿಡ ಅಂದರು, ನಮ್ಮ ಅಮ್ಮ ಮಾತ್ರ ಬಿಡ್ತಿರ್ಲಿಲ್ಲ. ನಾವೆಲ್ಲ ದೊಡ್ಡ ಕತೆ ಬಿಡಿ, ಸುಮ್ಮನೆ ಯಾಕೆ? ಓಕೆ, ಮಕ್ಕಳ ಹೊಡೆ ನಿಮ್ಮ ಮೇಲೆ ಬಂತು, ಅವ್ರನ್ನ ಸಾಕಿ ಬೆಳೆಸಿ ದೊಡ್ಡವ್ರು ಮಾಡಬೇಕು ಅಂತ. ಅವಾಗ ನೀವು ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡ್ರಿ? ಮೊದಲೇ ನೀವು ಆಗಲೇ ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದ? ಇಲ್ಲ, ಫಸ್ಟು ನಮ್ಮಮ್ಮ ನನಗೆ ಯಾವಾಗ ಅಕ್ಸೆಪ್ಟ್ ಮಾಡಲಿಲ್ಲೋ ನನ್ನ, ನಮ್ಮಮ್ಮ ಗಂಡನ ಬಿಟ್ಲು ಅನ್ನೋದನ್ನು ಅಕ್ಸೆಪ್ಟೇ ಮಾಡಲಿಲ್ಲ ಅವಳು. ನನ್ನ ವಿಪರೀತ ಟಾರ್ಚರ್, ಮೆಂಟಲಿ ಬೈಯೋದು ಅದು ಇದು, ಅದು ಅವಳು ಸಂಕಟ ಅದು.
ಅವಳು ಸಂಕಟ ಏನು ಅಂತ ಈ ವಯಸ್ಸಿಗೆ ನಾನು ಕೂತ್ಕೊಂಡು ಅರ್ಥ ಮಾಡ್ಕೊಂಡು, ನನಗೂ ಒಬ್ಬ ಮಗಳಿದ್ದಾಳಲ್ಲ, ನನ್ನ ಮಗಳೇನಾದ್ರು ಹಂಗೆ ಮಾಡಿದರೆ ನನಗೆ ಎಷ್ಟು ಸಂಕಟ ಆಗ್ತಿತ್ತು. ಸಾಕಿ ಸಲ್ವಿ, ಅದು ಅಲ್ಲದೆ ನಮ್ಮಮ್ಮ ತಾನು ಹೆತ್ತು ಮಗಳಲ್ಲ, ನಾನು ನಮ್ಮ ತಾಯಿಯ ಕಸಿನ್ ಅನ್ಬೋದು ಇಂಗ್ಲೀಷಲ್ಲಿ, ದೊಡ್ಡಮ್ಮನ ಮಗಳ ಮಗಳು ನಾನು. ಇವಳು ಮಕ್ಕಳಿರಲಿಲ್ಲ, ಆಕೆ ತಂದು ಸಾಕಿದ್ದು. ಸೊ ಒಂದು ಮಗುನ ತಂದು ಅವಳು ಸಾಕಬೇಕಿರೋದು ಭಾಳ ಕಷ್ಟಪಟ್ಟು ಸಾಕಿದ್ರು. ರೇಷ್ಮೆ ತೋಡಿ ಕೂಲಿ ಮಾಡಿ ಎಲ್ಲ ಸಾಕಿದ್ದವಳು. ಚೆನ್ನಾಗಿ ಓದಿಸ್ಬೇಕು ಅಂತ ಓದಲಿಲ್ಲ, ಆಯ್ತು ಇಷ್ಟಪಟ್ಟಿದ್ದು ಮದುವೆ ಮಾಡಿಕೊಟ್ರೆ ಅಲ್ಲಿ ಬದುಕೋಕ್ಕೂ ಆಗಲಿಲ್ಲ. ಯಾವ ತಾಯಿ ಅದು ಸಂಕಟ ಆಗುತ್ತಲ್ಲ, ಅದು ಅವಳ ತಲೆಯಲ್ಲಿ ಸೇರಿಕೊಂಡು ಸಾಯೋ ಕೊನೆವರೆಗೂ ಸ್ವಲ್ಪ ನನ್ನ ಜೊತೆನಲ್ಲಿ ಅಷ್ಟಕ್ಕಷ್ಟೇ ಸ್ವಲ್ಪ ತಿಕ್ಕಾಟ ಜಾಸ್ತಿ ಇತ್ತು. ನಮ್ಮಮ್ಮ ಅಂದರೆ ನಾನು, ನೀನೇನು ಅಂದರೆ ನೀನೇನು, ನೀನೇನು ಅಂದರೆ ನೀನೇನು, ಅಮ್ಮನ ಹಣಿಲೇ ಇಲ್ಲ ಕೊನೆವರೆಗೂ. ಅಂಥ ಟೈಮಲ್ಲಿ ನಿಮ್ಮ ಚಿತ್ರರಂಗದಲ್ಲಿ ಅವಕಾಶಗಳು ಈಸಿಯಾಗಿ ಸಿಗ್ತಾ ಅಥವಾ ಅಲ್ಲೂ ಕೂಡ ಕಷ್ಟಪಟ್ಟರೆ ಹೇಗೆ? ಇಲ್ಲಪ್ಪ, ನಾನು ಸಿನಿಮಾ ರಂಗದಲ್ಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ದೇವರು ನನಗೆ ಆಶೀರ್ವಾದ ಮಾಡಿದ, ಆ ಥರ ಏನೂ ಕಷ್ಟ ಆಗಲಿಲ್ಲ. ಫಸ್ಟು ಸೆಕೆಂಡ್ ಫೋರ್ತ್ ಫಿಫ್ತ್ ಫಿಲ್ಮ್ ಅನುಭವ, ಆ ಒಂದು ದೊಡ್ಡ ಹಿಟ್ ಇವತ್ತಿನವರೆಗೂ ಕೂಡ ಒಂದು ನಿಯರ್ಲಿ 400 ಮುಗೀತಲ್ಲ, ಇವತ್ತೂ ನಾನು ತಿರುಗಿ ನೋಡಿಲ್ಲ ನನ್ನ ಕೆರಿಯರ್ನಲ್ಲಿ. ನಾನೇನು ಇಂಡಸ್ಟ್ರಿ ತುಂಬ ಚೆನ್ನಾಗಿ ಗುರುತಿಸಿದೆ, ಸಮಾಜ ನನ್ನನ್ನು ಚೆನ್ನಾಗಿ ಗುರುತಿಸಿದೆ. ನಾನು ಯಾವ್ಯಾವ ಕಾಲಕಾಲಕ್ಕೆ ಕೆಟ್ಟ ಪಾತ್ರ ಮಾಡೋದು ತೊಗೊಂಡಿದ್ದಾರೆ, ಒಳ್ಳೆ ಪಾತ್ರ ಮಾಡೋದು ತೊಗೊಂಡಿದ್ದಾರೆ, ಪ್ರಶಂಸೆಗಳು ಪ್ರಶಸ್ತಿಗಳು ಎಲ್ಲ ಕೊಟ್ಟಿದ್ದಾರೆ. ಸೊ ಐ ಆಮ್ ಹ್ಯಾಪಿ. ಚಿತ್ರರಂಗದಲ್ಲಿ ನೀವು ಹಾಸ್ಯ ಪಾತ್ರದ ಮಾಡಿ ಅದರಿಂದನೇ ಖ್ಯಾತಿ ಗಳಿಸಿದ, ಹಾಸ್ಯ ನಿಮ್ಮ ನೋವನ್ನು ಮರೆಸೋದ್ರಲ್ಲಿ ಸಹಾಯಕ ಆಯ್ತಾ ಅಂತ ನಿಮಗೆ? ಹಾಸ್ಯ ಅಂತೇನಿಲ್ಲ, ನನ್ನ ನೋವುಗಳೆಲ್ಲ ಮರೆಯೋದಕ್ಕೆ ನನ್ನ ವೃತ್ತಿ ನನಗೆ ಸಹಾಯ ಮಾಡಿದೆ. ಹಗಲು ರಾತ್ರಿ ದುಡಿತಿದ್ದೆ, ಎಲ್ಲೋ ಒಂದು ಕಡೆ ಪೇಪರ್ನಲ್ಲಿ ಕೋಟ್ ಮಾಡಿ ಬರ್ತಿದ್ರು. ರಾತ್ರಿ ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡುವ ಮೂಲಕ ತನ್ನ ಯೌವನವನ್ನು ಮುಗಿಸಿಕೊಂಡ ಉಮಾಶ್ರೀ. ನನಗೆ ಪುರ್ಸೊತ್ತೆ ಇರಲಿಲ್ಲ, ನನ್ನ ಯೌವನದ ಬಗ್ಗೆ ನಾನು ಚಿಂತೆ ಮಾಡುವಷ್ಟು ಪುರ್ಸೊತ್ತೆ ಇರಲಿಲ್ಲ ನನಗೆ. ಹಗಲು ರಾತ್ರಿ ನಾಟಕ, ಹಗಲು ರಾತ್ರಿ ನಾಟಕ, ರಾತ್ರಿ ನಾಟಕ ಅಲ್ಲಿ ಮಾಡಿ ಕಾರಲ್ಲಿ ಓಡ್ಬಾರ್ದು. 12 ಜರ್ನಿ ಮಾಡಿ ರಾತ್ರಿ 3 ಮೇಕಪ್ ತೆಗೆದ್ರೆ, 2 ಮೇಕಪ್ ತೆಗೆದ್ರೆ ವಾಪಸ್ ಬಂದು ಮತ್ತೆ ಇಲ್ಲಿ 11 1 ಮತ್ತೊಂದು ಫಿಲಮ್ ಶೂಟಿಂಗ್ ಮಾಡ್ತಿದ್ದೆ, ಇನ್ನೇನೋ ಮಾರ್ನಿಂಗ್ ಶೂ ನಾಟಕಕ್ಕೆ ಹೋಗ್ತಿದ್ದೆ, ರಿಹರ್ಸಲ್ಸ್ ಹೋಗ್ತಿದ್ದೆ. ರೆಸ್ಟ್ಲೆಸ್ ಇರ್ತಿದ್ದೆ, ಒಟ್ಟು ರೆಸ್ಟ್ಲೆಸ್. ಇವತ್ತಿಗೂ ನನ್ನ ಜೀವನ ಹಾಗೆ ನಿಭಾಯಿಸ್ಕೊಂಡು, ಯಾಕಂದರೆ ನನಗೆ ಎಲ್ಲೂ ಕೂಡ ಒಂಟಿತನ ಕಾಣಬಾರ್ದು. ಬೆಳಗ್ಗೆಯಿಂದ ರಾತ್ರಿವರೆಗೂ ನನಗೇನು ಸಿಗುತ್ತೋ ಬಿಡುತ್ತೋ, ಸುಮ್ಮನಾದರೂ ಜನಗಳ ಮಧ್ಯೆ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿರ್ತೀನಿ, ರಾತ್ರಿ ಸುಸ್ತಾಗಿರುತ್ತೆ, ಆರಾಮ್ಸೆ ನಿದ್ದೆ ಹತ್ತಿರುತ್ತೆ. ನನಗೆ ಯಾರು ವ್ಯಕ್ತಿ ನನ್ನ ಜೀವನದಲ್ಲಿ ಬೇಕು, ಒಂದು ಗಂಡಸು ಬೇಕು ಅಂತ ಅನಿಸುವಷ್ಟು ಸಮಯ ನನ್ನ ಮೆದುಳಿಗೆ ನಾನು ಕೊಡೋದೇ ಇಲ್ಲ. ಇನ್ನೊಂದು, ಉಮಾಶ್ರೀ ಅವರು ಇಷ್ಟು ಫೇಮಸ್ ಚಿತ್ರನಟಿ, ಜನ ಉಮಾಶ್ರೀ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಆದರೆ ಉಮಾಶ್ರೀ ಅವರ ಕುಟುಂಬದ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಅಂದರೆ ಮಗ ಮಗಳು ಚಿತ್ರರಂಗದ ಕಡೆ ಕೂಡ ಬಂದಿಲ್ಲ, ಸೊ ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ? ನನ್ನ ಮಗ LLM ಮಾಡಿದ್ದಾನೆ, ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಮಗಳು MDS ಮಾಡಿದ್ದಾಳೆ, ನನ್ನ ಅಳಿಯ MDS ಮಾಡಿದ್ದಾರೆ, ಅವಳು ಅವರು ಟೀಚಿಂಗ್ ಲೈನಲ್ಲಿ ಇದ್ದಾರೆ. ಅಲ್ಲ, ಮಕ್ಕಳು ಸೊಸೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಹೇಳ್ತಿದ್ರಿ, ನಿಮಗೂ ಕೂಡ ಓದೋದ್ರಲ್ಲಿ ತುಂಬ ಆಸಕ್ತಿ ಅಂತ. ಹಾಂ, ಏ ನಾನು ಅದೇ ಹೇಳಿದ್ನಲ್ಲ, ಆ ಮದುವೆ ಗಲಾಟೆನಲ್ಲಿ 16 PUC ಬಿಟ್ಬಿಟ್ಟೆ ಫಸ್ಟ್ ಇಯರು. ನಮ್ಮಮ್ಮನಿಗೆ ಮೋಸ ಮಾಡಿದ್ನಲ್ಲ, ಓದಿರ್ಲಿಲ್ವಲ್ಲ, ಅದನ್ನು ನಮ್ಮ ಅಟ್ಲೀಸ್ಟ್ ಏನಾಗದೇವರು ಕನಿಷ್ಠ ಅವಳು ಮ್ಯಾಲೆ ಹೋಗಿ ಇದ್ದಾಳೆ ಎಲ್ಲರೂ ನೋಡ್ತಾರೆ, ಈ MA ಮಾಡಿ ಅವಳಿಗೆ ಮನಸ್ಸಿಗೆ ಶುರು ಸಮಾಧಾನ ಆಗಲಿ ಅಂತ. ಯಾವಾಗ ಯಾವಾಗ ಮಾಡಿದ್ದು? ಈಗ ಲಾಸ್ಟ್ ಇಯರ್ 10-11 ಮುಗಿಸಿರ್ಬೇಕು, 12 ಮುಗಿಸಿರ್ಬೇಕು, 11-12 ಮುಗಿಸ್ದೆ. ಈ ನಾನು 53-54 ವರ್ಷಕ್ಕೆ ಶುರು ಮಾಡಿ 53 ಶುರು ಮಾಡಿದೆ, 56 ಮುಗಿದಿರ್ಬೇಕು. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಯಾರಿಗೂ ನಟನೆಯಲ್ಲಿ ಆಸಕ್ತಿ ಇರಲಿಲ್ವ? ಅವ್ರು ಯಾರಿಗೂ ಈ ಫೀಲ್ಡಿಗೆ ಬರಬೇಕು, ಯಾರು ಬೇಡ ಅಂತಾರೆ ಬರೋದಕ್ಕೆ? ಬೇಕಲ್ಲ, ಇಲ್ಲಿ ಇರಬೇಕಲ್ಲ. ಇನ್ನೊಂದೇನಾದ್ರೆ ಸಿಕ್ಕಾಬಿಟ್ಟೆ ವಿಸಿಲ್ ಓಡಿಸ್ಕೊಳ್ಳೋದು ಒಂದು, ಕರಿಬಸವಯ್ಯ ಅವ್ರದ್ದು ನಿಮ್ಮದು ಕಾಂಬಿನೇಷನ್, ಯಾರಿಗೆ ಸಾಲುತ್ತೆ ಸಂಬಳ ಅಲ್ಲಿ? ಅಮ್ಮ ತಾಯಿ ಮಹಾಕಾಳಿ ಬಿಟ್ಬಿಡು ಅಂದ್ರೂ ಬಿಡದೇ ಇರೋ ಕ್ಯಾರೆಕ್ಟ್ರು, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಯಾರಿಗೆ ಸಾಲುತ್ತೆ ಸಂಬಳಕ್ಕೆ? ಎಲ್ಲ ಎಲ್ಲ ಎನ್ಎಸ್ ರಾವ್ ಜೊತೆಲೂ ಕೂಡ ಎಷ್ಟು ಮಟ್ಟಿಗೆ ಅಂತಂದರೆ, ಆಗಿನ ಆಡಿಯನ್ಸು ಹೀರೋ ಹೀರೋಯಿನ್ಗಳು ಆ ಡಬ್ಬಾದಲ್ಲಿ ಆ ಸಿನಿಮಾದಲ್ಲಿ ಇದ್ದಾರಾ ಅಂತ ಕೇಳ್ತಾ ಇರಲಿಲ್ಲ. ವ್ಯಾಪಾರ ಇವರು ವ್ಯಾಪಾರಸ್ಥರು ಡಿಸ್ಟ್ರಿಬ್ಯೂಟರ್ಸು ಅದರಲ್ಲಿ ಯಾರಿದ್ದಾರೆ, ವಿಷ್ಣು ಇರಲಿ ಇವರಿರಲಿ ಅಂಬರೀಷ್ ಇರಲಿ ಎನ್ ಎಸ್ ರಾವ್ ಉಮಾಶ್ರೀ ಇದ್ದಾರೆ, ಅದ್ರ ಮೇಲೆ ವ್ಯಾಪಾರ ಆಗ್ತಾ ಇತ್ತು. ಸೊ ಅವಾಗ ಒಂದು 10 ಹೀರೋ ಹೀರೋಯಿನ್ ಥರ ಮೆರೆದು ಬಿಟ್ವಿ ನಾವು. ನಿಮ್ಮ ಚಿತ್ರಗಳನ್ನು ನೀವು ನೋಡೋದೇ ಅಪರೂಪ ಆಗ್ಬಿಟ್ಟಿತ್ತು, ಸಮಯ ಇರ್ತಾ ಇರಲಿಲ್ಲ. ಸೊ ಇವಾಗೆಲ್ಲ ಹಾಸ್ಯ ದೃಶ್ಯಗಳೆಲ್ಲ ಬರ್ತಾ ಇರುತ್ತೆ TVಯಲ್ಲಿ, ಮ್ಯಾಕ್ಸಿಮಮ್ ಉಮಾಶ್ರೀ ಅವರ ಹಾಸ್ಯ ಪಾತ್ರಗಳು ಅದರಲ್ಲಿ ಇದ್ದೇ ಇರುತ್ತೆ. ಸೊ ನೋಡಿದಾಗ ಏನನ್ಸುತ್ತೆ ಅವಾಗ? ಎಲ್ಲಿ TV ಮುಂದೆ ಕೂತ್ಕೋತೀನಿ ತಾಯಿ, ಈ ಕಾರ್ಯಕ್ರಮ ಮಾಡಕ್ ಬಂದಿದ್ದೀನಲ್ಲ, ನಾನು ನೋಡ್ತೀನಿ ಅನ್ಕೊಂಡಿದ್ದೀರ? ನೀವು ಕಾರ್ಯಕ್ರಮ ಯಾವಾಗ ಆಗ್ತಿರೋ ಏನೋ ಆ ಟೈಮ್ಗೆ ಎಲ್ಲಿರ್ತೀನೋ, ಇನ್ಯಾವುದೋ ಕ್ಷೇತ್ರದಲ್ಲಿ ಹೋಗಿ ಕರೆದಿರ್ತಾರೆ ಅಲ್ಲಿ ಹೋಗಿ ಕಾರ್ಯಕ್ರಮ ನೋಡಿ ಅಂತ ಹೇಳಿ ಮೊದಲನೇ ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿ ಒಂದು ಗಿಫ್ಟ್ ಕೊಟ್ಟು ನೋಡಿ ಅಂತ ಹೇಳೋದು ಏನಿದು?
ತರಕಾರಿ ಹಾಕಿರೋ ಕಾಳಿನ ಪಲ್ಯ ಇಂದಿದ್ದು ನನಗೆ ಇಷ್ಟ. ಜೋಳದ ರೊಟ್ಟಿ ರಾಗಿ ರೊಟ್ಟಿ ಎಸ್ ಎಸ್ ಎಸ್. ನನಗೆ ಸೊಪ್ಪು ಸಿಗಬೇಕು ಬಾಯಿಗೆ ಅಂತ, ಕಾಳು ಸಿಗಬೇಕು, ಅವರೆಕಾಳು, ಹುಳಿಕಾಳು, ಹಿಂಗೆ ಹೆಸರುಕಾಳು. ಸೊಪ್ಪು ಅಂದರೆ ಭಾರಿ ಇಷ್ಟ ಅಲ್ಲ. ಸುಮ್ಮನೆ ಬೇಯಿಸ್ಬಿಡ್ಬೇಕು, ನೀರು ಬಸಿಬೇಕು, ಅದನ್ನು ರಸಮ ಬಸರು ಮಾಡಬೇಕು, ಇದನ್ನು ಒಗ್ಗರಣೆ ಹಾಕಬೇಕು. ಇದು ನಿಜಕ್ಕೂ ಉಮಾಶ್ರೀ ಅವ್ರ ಜೊತೆ ಎಷ್ಟು ಮಾತನಾಡ್ತಾ ಇದ್ರು ಇನ್ನಷ್ಟು ಮಾತನಾಡುವಂತಹ ವಿಷಯಗಳು ಸಾಕಷ್ಟಿವೆ. ಅದರಲ್ಲೂ ಅವರ ಹಾಸ್ಯ ಅಂತಂದರೆ ಎಲ್ಲರಿಗೂ ಪ್ರಿಯ. ಆದರೆ ಆ ಹಾಸ್ಯ ಮಾಡುವಾಗ ಅವರಿಗೆ ಯಾವತ್ತಾದರೂ ಮುಜುಗರ ಆಗಿದ್ದಿದೆಯಾ? ಯಾವುದಾದ್ರೂ ಡೈಲಾಗ್ಗಳನ್ನು ಹೇಳುವಾಗ ಮುಜುಗರ ಆಗಿದ್ದಿದೆಯಾ? ಈ ಬಗ್ಗೆ ಅವ್ರನ್ನ ನಾವು ಕೇಳಲೇಬೇಕು. ಕೇಳೋಣ ಈ ಪುಟ್ಟ ಬ್ರೇಕ್ನ ಬಳಿಕ.